ಇನ್ನು ಮಂತ್ರಿಗಿರಿಗೋಸ್ಕರವಾಗಿ ಯಾವುದೇ ಲಾಬಿಯನ್ನು ನಾನು ಮಾಡಲ್ಲ, ಯಾವುದೇ ಸ್ಥಾನ ಕೊಟ್ಟರೂ ಕೂಡ ನಾನು ನಿಭಾಯಿಸ್ತೀನಿ. ಯಾವುದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಾನು ಮಂತ್ರಿ ಆಗಬೇಕು ಮಂತ್ರಿ ಆಗಬೇಕು ಅಂತ ಹೇಳಿ ಯಾರ ಮನೆ ಮುಂದೆ ಹೋಗಿ ಲಾಬಿಯನ್ನು ಮಾಡಲ್ಲ ಅಂತ ಹೇಳಿ ಅವರು ಹೇಳ್ತಾ ಇದ್ದಾರೆ. ಯಾರದು? ಮಹೇಶ್ ಕುಮಟಳ್ಳಿ. ಮಹೇಶ್ ಕುಮಟಳ್ಳಿ ಮಾತನಾಡ್ತಾ ಇದ್ದಾರೆ, ಅಥಣಿಯ ಶಾಸಕ ಇವರು. ಯಾವ ಕಾರಣಕ್ಕೂ ಲಾಬಿ ಮಾಡಲ್ಲ ನಾನು, ಯಾವ ಸ್ಥಾನ ಕೊಟ್ಟರೂ ನಿಭಾಯಿಸ್ತೀನಿ ನಾನು. ವರಿಷ್ಠರು ಯಾವ ತೀರ್ಮಾನಕ್ಕೆ ಬರ್ತಾರೋ ಆ ತೀರ್ಮಾನವನ್ನು ಗೌರವಿಸ್ತೀನಿ, ಅದಕ್ಕೆ ನಾನು ಬದ್ಧನಾಗಿದ್ದೇನೆ ಅನ್ನೋ ಒಂದು ಮಾತನ್ನು ಮಹೇಶ್ ಕುಮಟಳ್ಳಿ ಅವರು ಹೇಳಿದ್ದಾರೆ. ಏನು ನಿರ್ಣಯ ತಗೋತಾರ ಅದಕ್ಕೆ ನಾನು ಬದ್ಧನಿದ್ದೀನಿ. ಶಾಸಕಂತೂ ಅದೀನಿ, ಯಾವ ಜವಾಬ್ದಾರಿ ಕೊಟ್ಟರು ಅದನ್ನು ನಿಭಾಯಿಸ್ತಾನೆ ಅಂತ ಹೇಳಿ ಬಂದಿನಿ. ನೀವೇನೇ ತೀರ್ಮಾನ ತೊಗೊಂಡ್ರು ನಾನು ಅದಕ್ಕೆ ಬದ್ಧದೀನಿ, ನಡ್ಕೋತೀನಿ ಅಂತ ಹೇಳ್ಬೋದು. ಹಾಗಾಗಿ ಸರಿ, ಇವಾಗ ಪ್ರವಾಹ ಭೀತಿ ಎಲ್ಲಾಗಿದೆ, ಜನರಿಗೆ ಶಾಸ್ತ್ರ 2019ರಲ್ಲಿ ಅಥಣಿ ಮತಕ್ಷೇತ್ರದಲ್ಲಿ ಎರಡು ಮೇಜರ್ ಸಮಸ್ಯೆ, ಒಂದು ಅತಿವೃಷ್ಟಿ, ಒಂದು ಅನಾವೃಷ್ಟಿ. ಮಳೆ ಹೆಚ್ಚಾದಾಗ ಹಳಿ ದಂಡೆ ಒಳಗೆ ಫ್ಲಡ್ ಬರುವಂಥದ್ದು, ಬರಗಾಲದೊಳಗೆ 50% ನಮ್ದೆಲ್ಲ ಡ್ರಾಪ್, ಮೇಜರ್ ನಮ್ಮಲ್ಲೇ ಶಿಫ್ಟಿಂಗ್ ಆಗಬೇಕನ್ನುವಂಥದ್ದು. ಇದು ಅಲ್ಟಿಮೇಟ್ಲಿ ಮಾಡಬೇಕಾದ ಶಾಶ್ವತ ಪರಿಹಾರ ಏನಪ್ಪ ಅಂದರೆ ಶಿಫ್ಟಿಂಗ್ ಮಾಡಬೇಕು. ಬೇರೆ ವಿಷಯ ತಾತ್ಕಾಲಿಕ, ಅದನ್ನು ಈಗಾಗಲೇ ಎಕ್ಸಾಂಪಲ್ 0.0 ನನ್ನ